ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿದ್ ಅನುರೂಪ. ಇವತ್ತು ನಾನು ಯಾವುದೇ ಬೇಳೆ, ಉದ್ದಿನ ಬೇಳೆ ಬಳಸದೆ ಮೃದುವಾದ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅವಲಕ್ಕಿಯಿಂದ ಮಾಡುವ ಅವಲಕ್ಕಿ ದೋಸೆ. ನಮ್ಮ ಉಡುಪಿ ಕಡೆ ಇದನ್ನು ಬಡ್ಡು ದೋಸೆ ಅಂತಲೂ ಕರೀತಾರೆ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರ್ತದೆ, ಮಾಡಲಿಕ್ಕೂ ಈಸಿ. ಚಟ್ನಿ, ಸಾಂಬಾರು, ಸಾಗು ಜೊತೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ಹಾಗಾದರೆ ಮಾಡೋಣ ಮೃದುವಾದ ಅವಲಕ್ಕಿ ದೋಸೆ. ನಾನು 2 ಲೋಟ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಹಾಗೆ 1/2 ಹಿಡಿ ಮೆಂತೆ. ಅಕ್ಕಿ ಮತ್ತು ಮೆಂತೆಯನ್ನು ನಾನು ರಾತ್ರಿ ಇಡೀ ಅಥವಾ 4 ಗಂಟೆಗಳ ಕಾಲ ನೆನೆಸಿಟ್ಟರೆ ಸಾಕು. 1 ಲೋಟ ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ. ಗಟ್ಟಿ ಅವಲಕ್ಕಿ ಆದರೆ 1 ಗಂಟೆ ಮೊದಲು ನೆನೆಸಿಡಬೇಕು. ಹಾಗೆ ಪೇಪರ್ ಅವಲಕ್ಕಿ ಕೂಡ ಬಳಸ್ಬೋದು. ಪೇಪರ್ ಅವಲಕ್ಕಿ ನೀವು ಅರೆಯುವಾಗ ಹಾಕ್ಕೊಂಡ್ರೂ ಸಾಕು. 1 ಕಪ್ಪು ಮೊಸರು, ಹುಳಿ ಇರಬಾರ್ದು, ಇಷ್ಟು ಬೇಕಾಗಿರುವ ಸಾಮಗ್ರಿ. ಇವೆಲ್ಲವನ್ನು ಈಗ ನುಣ್ಣಗೆ ಅರ್ಕೊಳ್ವ. ನಾನು ಮಿಕ್ಸಿಯಲ್ಲಿ ಅರ್ಕೊಳ್ತಾ ಇದ್ದೇನೆ, ನೀವು ಗ್ರೈಂಡರಲ್ಲಿ ಬೇಕಿದ್ರೆ ಅರ್ಕೊಳ್ಳಿ. ಗ್ರೈಂಡರಲ್ಲಿ ಅರ್ಕೊಂಡ್ರೆ ಒಳ್ಳೆ ಒದಗ್ತದೆ. ಇವೆಲ್ಲವನ್ನು ಹಾಕಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ದಪ್ಪಗಿರಬೇಕು, ತುಂಬ ತೆಳ್ಳಗೆ ಮಾಡಬೇಡಿ. ಹೆಚ್ಚಿಗೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಮೊಸರೇ ಸಾಕಾಗ್ತದೆ. ರಾತ್ರಿ ಇಡೀ ಅಥವಾ 1-8 ಗಂಟೆಗಳ ಕಾಲ ಹುಳಿ ಬರೆಸಿದರೆ ಸಾಕು. ಸ್ವಲ್ಪ ಇಡ್ಲಿ ಹಿಟ್ಟಿನಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಇದು ಒದಗಲಿಕ್ಕಿಡುವ, ಹುಳಿ ಬರಲಿಕ್ಕಿರುವ. ಈಗ ಇದಕ್ಕೆ 1 ಚಮಚ ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾವಲಿ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಸವರಿ 1-1.5 ಸೌಂಟು ಹಿಟ್ಟು ಹಾಕಿ ತಿಕ್ಕಬಾರ್ದು, ಹಾಗೆ ಬಿಟ್ಟು ಮುಚ್ಚಳ ಮುಚ್ಚಿಡಿ. ಇದು 2 ಸೈಡು ಕಾಯಿಸುವ ಅಗತ್ಯ ಇಲ್ಲ, ಒಂದೇ ಸೈಡ್ ಕಾಯಿಸಿದರೆ ಸಾಕು. ನೋಡಿ ಎಷ್ಟು ಕಣ್ಣು ಕಣ್ಣಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ. ಸಟ್ಟುಗದಲ್ಲಿ ಎತ್ತುವಾಗಲೇ ಹರಿದಾಗುತ್ತೆ, ತುಂಬ ಸಾಫ್ಟಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ, ನೋಡಿ ಕಣ್ಣು ಕಣ್ಣಾಗಿ ಬಂದಿದೆ ನೋಡಿ. ಇದನ್ನು ಚಟ್ನಿ, ಸಾಂಬಾರ್ ಜೊತೆ, ಸಾಗು ಜೊತೆ ಸವಿಬೋದು. ನಿಮಗೆ ಈ ತುಂಬ ಸುಲಭವಾದ ರುಚಿಯಾದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.